ಬಟ್ ಆಡಳಿತದಲ್ಲೇ ಹಸ್ತಕ್ಷೇಪ ಮಾಡುವ ಹಾಗಿಲ್ಲ ಅಂತೇಳಿ ಆರ್ಡರ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಇನ್ನು ಅವರು ಪ್ರಾಮಾಣಿಕರು ಅಪ್ರಾಮಾಣಿಕರು ಕೋರ್ಟ್ ಜಜ್ಮೆಂಟ್ ಕೊಡಬೇಕು, ಆ ಟೈಮ್ ತೊಗೊಳ್ತದೆ, ಇನ್ನೂ 2 ವರ್ಷ ಹೋಗ್ತದೋ 3 ವರ್ಷ ಹೋಗ್ತದೋ ಗೊತ್ತಿಲ್ಲ. ಯಾಕಂದರೆ ಇನ್ನೂ ಸಾಕ್ಷಿ ಸಿಕ್ಕಿಲ್ಲ, ಇವ್ರು ಇನ್ನೂ ಸಾಕ್ಷಿ ಹುಡುಕಕ್ಕೆ ಆಗ್ತಾ ಇಲ್ಲ, ಇವ್ರು ಮಾಡ್ತಾರೆ, ಇವರು ತಪ್ಪದ ಅವರು ತಪ್ಪದ. ಹೀಗಾಗಿ ಇವತ್ತು ನಮ್ಮ ಕೇಜ್ರಿವಾಲ್ ಅವರು ಪ್ರಾಮಾಣಿಕ ಅಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದೇ ಕಾರಣಕ್ಕೆ ಇವರು ಕಳ್ಳರು ದುಡ್ಡು ಹೊಡೆದಿದ್ದಾರೆ ಅಪ್ರಾಮಾಣಿಕರು ಅಂತ ಹೇಳಲಿಕ್ಕೆ ಇವ್ರಿಗೂ ಸಾಧ್ಯ ಇಲ್ಲ, ಯಾರಿಗೆ ನಮ್ಮ ಬಿ ಜೆ ಪಿಗರಿಗೆ. ಈ ಎರಡರ ಮಧ್ಯದಲ್ಲಿ ಈಗ ತಮ್ಮ ರಾಜಕೀಯ ಅಸ್ತಿತ್ವವನ್ನು ಬೆಳೆಸಿಕೊಳ್ಳುವ ಸಲುವಾಗಿ ನಮ್ಮ ಕೇಜ್ರಿವಾಲರು ನೇರಾನೇರವಾಗಿ ಆರ್ ಎಸ್ ಎಸ್ ಮುಖಂಡರಾದಂಥ ನಮ್ಮ ಮೋಹನ್ ಭಾಗವತರಿಗೆ ಪ್ರಶ್ನೆ ಮಾಡಿದ್ದಾರೆ, ನೀವು ಇಂಥ ಒಂದು ಅನೇಕ ಆರೋಪಗಳಿದ್ದಾವ ಈ ಮೋದಿಯವ್ರ ಮೇಲೆ, ಇಂಥ ಒಂದು ಮೋದಿಯವರು ನೀವು ಸಪೋರ್ಟ್ ಮಾಡೋದು ಸರಿನಾ ಅನ್ನುವಂಥ ಮಾತು ಅದು ಅಷ್ಟೇ ಮುಖ್ಯದ. ಯಾಕಂತಂದರೆ ಆರ್ ಎಸ್ ಎಸ್ದಿಂದ ಜನ್ಮ ತಾಳಿದಂಥದ್ದು ಅದ್ರ ಕೂರಿಸಿದ್ರು ಬಿ ಜೆ ಪಿ, ಇದರಲ್ಲಿ ಯಾವ ಸಂಶಯನೂ ಇಲ್ಲ. ಮತ್ತು ಅದ್ರ ಮೂಲಕ ಬಂದಂಥ ಇವರು ಪ್ರಚಾರಕರು ಮೋದಿಯವರು, ಮೋದಿಯವರು ತಪ್ಪು ಮಾಡಿದ್ದರೆ ಒಂದು 5 ಪಾಯಿಂಟ್ ಮಾಡ್ಕೊಂಡಿದ್ದಾರೆ, 5 ಪಾಯಿಂಟ್ ಮಾಡಿ ಕೇಳ್ತಾ ಇದ್ದಾರೆ. ಅದರಲ್ಲಿ ಮೊದಲನೇದಾಗಿ ಈ ಒಂದು ಪ್ರತಿಪಕ್ಷಗಳನ್ನು ಒಡೆದ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಮೋದಿಯವರು ತಮ್ಮ ಕೇಂದ್ರೀಯ ಈ ಕೇಂದ್ರೀಯ ಸಂಸ್ಥೆಗಳು ಅಂದರೆ ED IT CBI ಬೆಳೆಸ್ಕೊಂಡ ಬೆದರಿಕೆ ಯಾಕೆ CBI ಇದು ಬೆಳೆಸ್ಕೊಂಡ ಅಥವಾ ಹಣದ ಆಸೆ ತೋರಿಸೋ ಮತ್ತೆ ಅವರು ಮಾಡಿಸಿದ ಸರ್ಕಾರ ಉರುಳಿಸ್ತಾ ಇದ್ದಾರೆ, ಉರುಳಿಸಿ ತಮ್ಮ ಸರ್ಕಾರ ಮಾಡಿಕೊಡ್ತಾ ಇದ್ದಾರೆ, ಇದು ನೈತಿಕವಾಗಿ ಸರಿನಾ, ಇದು ನೀವು ಒಪ್ತೀರಾ ಮೋಹನ್ ಭಾಗವತರ ಅನ್ನುವಂಥ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀವು ಕಾಂಗ್ರೆಸ್ನ ವಿರೋಧ ಮಾಡ್ತೀರಿ ಅಥವಾ ಮತ್ತೊಬ್ಬರು ವಿರೋಧ ಮಾಡ್ತೀರಿ, ಅನೈತಿಕತೆ ಸಲುವಾಗಿ ವಿರೋಧ ಮಾಡ್ತೀರಿ, ನೀವು ನೈತಿಕವಾಗಿ ಬೆಳೆದಂಥ ಸಂಸ್ಥೆ ಇದು, ಇಂಥ ಸಂಸ್ಥೆ ಒಂದು ಮಗುವಾದಂಥ ಶಿಶುವಾದಂಥ ಇವತ್ತು ದೊಡ್ಡದಾಗಿರ್ಬೋದು ಈ ಒಂದು ಬಿ ಜೆ ಪಿ, ಬಟ್ ಇಂಥ ಕೆಲಸ ಮಾಡೋದು ನಿಮಗೆ ಯೋಗ್ಯ ಅನಿಸ್ತದೆ ಏನು ಅಂತ. ನೀವು ಪ್ರಾಮಾಣಿಕ ಬೆಳೆದಂಥವ್ರು, ನಿಮಗೆ ಇಂಥ ಒಂದು ಅಪ್ರಾಮಾಣಿಕವಾದಂಥ ಎದುರಾಳಿ ವಿರೋಧಿ ಪಕ್ಷಗಳನ್ನು ಇವರು ಅಧಿಕಾರಕ್ಕೆ ಅಧಿಕಾರ ನಿರ್ವಹಿಸುವ ಸಲುವಾಗಿ ಇಲ್ಲಿ ಅನೇಕ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಳ್ಳುವಂಥ ಮೋದಿಯವರ ಆಡಳಿತ ನಿಮಗೆ ಸರಿ ಅನಿಸ್ತಾನ, ಸರಿ ಅನಿಸ್ತಾನೂ ಇಲ್ಲ, ಇದು ಉತ್ತರ ಕೊಡ್ರಿ ಅಂತ. ಸರಿ ಅನಿಸ್ತದೆ ಅನಿಸ್ತದೆ ಅಂದರೆ ಇವರು ಬಿ ಜೆ ಪಿ ಅಂಥವ್ರನ್ನ ತೋರಿಸುವಂಥದ್ದಾಗ್ತದೆ, ಇಲ್ಲ ನಾವು ಇದನ್ನು ಒಪ್ಪುವುದಿಲ್ಲ ಅಂತಂದ್ರೆ ಅವ್ರ ಮೇಲೆ ಕ್ರಮ ತಗೋಬೇಕಾಗ್ತದೆ ಮೋದಿಯವ್ರ ಮೇಲೆ. ಎರಡೂ ಅಷ್ಟೇ ಇಕ್ಕಟ್ಟಿನ ಪ್ರಶ್ನೆ ಇಲ್ಲಿ ಮಧ್ಯದಲ್ಲಿ ಕೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಎರಡನೇದಾಗಿ ಭ್ರಷ್ಟರು ಎಂದು ತಾನು ಹೇಳಿದ ರಾಜಕಾರಣಿಗಳನ್ನೇ ಪಕ್ಷಕ್ಕೆ ಸೆಳೆದುಕೊಳ್ಳುವ ಬಿ ಜೆ ಪಿಯ ಅಥವಾ ಮೋದಿಯವರ ಈ ಒಂದು ರಾಜಕೀಯ ಒಪ್ತೀರಿ ಏನು ರೀ ನೀವು, ಈ ರಾಜಕೀಯ ಬೇಕಾ, ಪ್ರಾಮಾಣಿಕ ದೇಶದಲ್ಲಿ ಮಾಡುವಂಥ ರಾಜಕೀಯ ಸರಿನಾ ಇದು ಅಂತ. ತಾವಾ ಸುದಾ ಇವತ್ತು ನಿಮಗೆ ಗೊತ್ತದ ನಮ್ಮ ಅಜಿತ್ ಪವಾರ್ ಅವರ ಅವ್ರು ಭ್ರಷ್ಟರು ಅಂತ ಹೇಳಿದ್ದಾರೆ 72 ಕೋಟಿ 62 ಕೋಟಿ, ಅದಾದರೆ 48 ಗಂಟೆ ಒಳಗೇನೆ ಅವ್ನ ಪಕ್ಷಕ್ಕೆ ತೊಗೊಂಡ, ಅದು ಫಿನಾನ್ಸ್ ಮಿನಿಸ್ಟರ್ ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ ಈ ಸರಿನ. ಅನೇಕ ಅಸ್ತಿತ್ವದಲ್ಲಿದ್ದಂಥ ಸರ್ಕಾರಗಳನ್ನು ಕೇಳಿವೆ, ಅದು ಇದು ನಮ್ಮ ಮಹಾರಾಷ್ಟ್ರಗಳನ್ನು ಕೇಳಿವೆ, ಅಲ್ಲಿ ಆಡಳಿತ ಹೇಳ್ತಾರೆ ಅದು ಸರಿನ, ಇದು ನಿಮ್ಗೆ ಒಪ್ಪಿಗೆ ಹಾಕೋದನ್ನ ಹೇಳಿದ್ರು ನೋಡು ನೋಡು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದು ನೀವು ಇದರಲ್ಲಿ ಭಾಗಿಯಾಗಿದ್ದೀರಿ ಏನು ರೀ ಅಂತೇಳಿ ಭಾಳ ಮಹತ್ವದ ಈ ಪ್ರಶ್ನೆಗಳಲ್ಲೇ. ಅದರಲ್ಲೂ ಈ ಒಂದು ಮುಂದಿನ ಏನಪ್ಪ ಅಂದರೆ ಮೂರನೇ ಪ್ರಶ್ನೆ ಅಂದರೆ ಕೇಸರಿ ಪಕ್ಷದ ಸೈದ್ಧಾಂತಿಕ ಮಾರ್ಗದರ್ಶನ ಸ್ಥಾನದಲ್ಲಿರುವ RSS ತಮ್ಮ ಪಕ್ಷಕ್ಕೆ ಅಗತ್ಯವಿಲ್ಲ ಎಂದು BJP ಅಧ್ಯಕ್ಷ JP ನಡ್ಡಾ ಅವರು ಹೇಳಿದಾಗ ನಿಮಗೇನು ಅನ್ನಿಸ್ತು, ನಮಗೇನೇನು ಅವಶ್ಯಕತೆ ಇಲ್ಲಪ್ಪ RSS ನಮ್ಗೆ ಸಂಬಂಧ ಇಲ್ಲ ಅಂತ ಎಲೆಕ್ಷನ್ ಸಮಯದಲ್ಲಿ ಮಾತಾಡಿದ್ರು ಅವರು JP ನಡ್ಡಾ ಅವರು. ಇದು ಆ ಹೇಳಿದಾಗ ಅಂದಾಗ ನಿಮಗೇನು ಅನ್ನಿಸ್ತು, ಒಬ್ಬ ತಾಯಿಗೆ ಮಗ ಇದ್ದಂಥವ ಬೈದಂಗೆ ಅನಿಸ್ಲಿಲ್ವಾ, ಅವ್ರಿಗೆ ಆಡ್ಕೊಂಡಂಗೆ ಅನಿಸ್ಲಿಲ್ವಾ, ನೀವು ಆ ಸಂದರ್ಭದಲ್ಲಿ ಏನು ನಿರ್ಧಾರ ತೊಗೊಂಡ್ರಿ, ನಿಮಗೆ ಇನ್ನೂ ಆಗಿಲ್ಲ ಏನು ರೀ ಅವ್ರು ಹಂಗೆ ಅಂದಿದ್ದ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾಲ್ಕನೇದಾಗ BJP ಈಗಿನ ರಾಜಕೀಯ ಬಗ್ಗೆ RSS ಮುಖ್ಯಸ್ಥರಿಗೆ ತೃಪ್ತಿ ಇದೆಯೇ, ನಿಜವಾಗಿಯೂ ಆಡಳಿತ ನಿಮಗೇನು 10 ವರ್ಷದಿಂದ ಮಾಡ್ತಾ ಬಂದಿದ್ದಾರೆ, ಇದು ನಿಮ್ಗೆ ತೃಪ್ತಿ ಕೊಟ್ಟದೇನು, ನೀವು ಅಂದ್ಕೊಂಡಂಗೆ ಆಗಿದ್ದೀನೋ. ಅನೇಕ RSS ಕಾರ್ಯಕರ್ತರು ಸಹಿತ ಇವತ್ತು ಈ ಒಂದು ಆಡಳಿತದ ಬಗ್ಗೆ ಏನಪ್ಪ ಅಂತಂದ್ರೆ ಅತೃಪ್ತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ನಿಮಗೇನು ಅನಿಸ್ತದೆ ಹೇಳ್ರಿ ಭಾಗವತರ. ಮತ್ತು ಇನ್ನೊಂದೇನಪ್ಪ ನಿಮಗೆ ಕೇಳುವಂಥದ್ದಂದ್ರೆ 75 ವರ್ಷ ಅವ್ರನ್ನೆಲ್ಲರೂ ನೀವು BJP ಅಧಿಕಾರದಿಂದ ಕೆಳಗೆ ಹಾಕಿದ್ರಿ, ಅದಕ್ಕೆ ಉದಾಹರಣೆ ನಿಮಗೆ ಗೊತ್ತು ಅದ LK ಅದ್ವಾನಿ ಅವರು, ಮುರಳಿ ಮನೋಹರ್ ಜೋಶಿ ಅವರು, ಕಲರಾಜ್ ಮಿಶ್ರಾ ಅಂತವ್ರು ನೀವು ವಯಸ್ಸಿನ ಕಾರಣಕ್ಕಾಗಿ ರಾಜಕೀಯ ನಿವೃತ್ತಿ ಕೊಡಿಸಿದ್ರಿ. ಮತ್ತು ಇವಾಗ 75 ಆದರೂ ಇವ್ರಿಗೆ ಮತ್ತು ನೀವು ಕೊಡಿಸ್ತಿರೋ ಇಲ್ಲೋ, ಇವರೇನು ರಾಜಕೀಯದ ಮುಂದುವರಿಬೇಕಾ, ಇವ್ರಿಗೊಂದು ಮತ್ತವ್ರಿಗೆ ಬೇರೆ ಬೇರೆ ಕಾನೂನ. ಈಗ ಯಾರು BJP ಅವರು ಅಂತ ಇದ್ದಾರೆ, ಇಲ್ಲ ಅದು ಅವ್ರಿಗೆ ಸಂಬಂಧಿಸಿದ್ದಲ್ಲ, ಅವ್ರಿಗೆ ಆಗುವಂಥದ್ದಲ್ಲ ಅಂತ ಹೇಳ್ತಾ ಇದ್ದೀರಿ. ಇದು ಎಷ್ಟು ಮಟ್ಟಿಗೆ ಸರಿ ಅಂದರೆ LK ಆದವಾರಿಗಿಂತ ಇವ್ರು ದೊಡ್ಡವರ, ಅದೇ ಮುರಳಿ ಮನೋಹರ್ ಜೋಶಿ ಅವ್ರಿಗಿಂತ ದೊಡ್ಡವರ, ಕಲರಾಜ್ ಮಿಶ್ರಾಗಿಂತ ದೊಡ್ಡವರ, ಅವ್ರಿಗೊಂದು ಇವ್ರಿಗೊಂದು ನ್ಯಾಯ ಇಲ್ಲಿದ್ವು ಅಂತ ಈ ರೀತಿಯ